ಬಂಧುಗಳೇ, ಇವತ್ತಿನ ದಿನ ನಮ್ಮ ಪಕ್ಷಕ್ಕೆ ರಾಜರವರು ಸೇರ್ಪಡೆಗೊಂಡಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ನಮ್ಮ ರಾಜರವರು ನಮ್ಮ ಪಕ್ಷಕ್ಕೆ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಅವರು ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತಾರೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಹೊರದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿ ಬಂದಂತ ರಾಜರವರು ನಮ್ಮ ಪಕ್ಷ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗಮನಿಸಿ ಎಲ್ಲಾ ಕಡೆ ಸ್ವಲ್ಪ ಅದ್ದಿನ ಕಣ್ಣಿರ್ಲಿ. ಓಕೆ ಸರ್. ನಿಮ್ಮೆಲ್ಲರಿಗೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇವತ್ತು ನಿಮ್ಮೆಲ್ಲರ ಅಭಿವೃದ್ಧಿಗೋಸ್ಕರ, ನಿಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರ ನಾನು ಇವತ್ತು ಆಡಳಿತ ಪಕ್ಷವನ್ನು ಸೇರಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇಂದು ಸಮಾಜದಲ್ಲಿ ಬಡವ ಬಡವನಾಗ್ತಾ ಇದ್ದಾನೆ, ಶ್ರೀಮಂತ ಶ್ರೀಮಂತನಾಗ್ತಾ ಇದ್ದಾನೆ. ಈ ಅಂತರವನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಆ ಕಡಿಮೆ ಮಾಡೋದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು 100 ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಅಂತ ಯೋಜನೆಗಳಲ್ಲಿ ಬಹು ಮುಖ್ಯವಾದಂತವು ಏಕೋಪಾಧ್ಯಾಯ ಶಾಲೆಗಳನ್ನು ತೆಗೆದು ವಿದ್ಯಾಭ್ಯಾಸವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇವತ್ತು ನೀವು ಮತ್ತೊಂದು ಯೋಚನೆ ಮಾಡಬೇಕು. ನಾವು ಬಡತನದ ನಿರ್ಮೂಲನಕ್ಕೋಸ್ಕರ ಎಷ್ಟೊಂದು ಕಾರ್ಯಕ್ರಮಗಳನ್ನು ರಾಜ್ಯದ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗೋದು ಖಚಿತವಾಗಿದೆ. ಇವತ್ತು ನಾವು ಭಯವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ, ಭಯವಿಲ್ಲದ ನಾಡನ್ನು ಕಟ್ಟಬೇಕಾಗಿದೆ. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಾರ್ಡ್ನಲ್ಲೂ 100 ಜನ ಪೊಲೀಸ್ನವ್ರನ್ನ ನೇಮಿಸುವಂತಹ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ನಾಡಿನಲ್ಲಿ ಜನರ ಒಳಿತಿಗೋಸ್ಕರ, ಜನರ ಸುಖವಾಗಿ ಬದುಕುವಂತಹ ಪಡಿತರ ವ್ಯವಸ್ಥೆಯಲ್ಲಿ ಬಹು ಮಹತ್ತರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಎಪಿಎಲ್ ಕಾರ್ಡ್ ಇದೆ ಅದಕ್ಕೆ ಬದಲಾಗಿ ಬಿಪಿಎಲ್ ಕಾರ್ಡ್ ನ ಎಲ್ಲರಿಗೂ ಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹೇಳಿ ಸರ್. ಸಮ್ ವಾಟರ್. ಥ್ಯಾಂಕ್ ಯು. ಸೊ ಹೌ ಡು ಯು ಲೈಕ್ ಅ ಪ್ಲಾನ್? ಆ ಪಾರ್ಟಿ ಫಂಕ್ಷನಲ್ಲಿ ಇರೋದು ನಾನಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಸೂಪರ್. ದಟ್ಸ್ ದ ಹೋಲ್ ಐಡಿಯಾ. ಎನಿವೇ, ನಮ್ಮ ಉದ್ದೇಶನೂ ಅದೇ. ಅಕಸ್ಮಾತ್ ಫಂಕ್ಷನ್ಗೆ ಆ ಕೊಲೆಗಾರ ಬಂದು ಮರ್ಡರ್ ಅಟೆಂಪ್ಟ್ ಮಾಡಿದ್ರು ನೀವಿಲ್ಲಿ ಸೇಫ್ ಆಗಿರ್ತೀರಿ. ರಾಜ್, ನಿಮ್ ಕೊಲೆಗಾರ ಅದ್ರಲ್ಲಿ ಕಾಣಿಸ್ತರು ಕಾಣಿಸ್ಬೋದು. ರಾಜ್, ಶೂಟ್ ಮಾಡ್ರಿ, ಶೂಟ್ ಮಾಡ್ರಿ, ಕೊಂದು ಬಿಡ್ರಿ ನನ್ನನ್ನ, ಜೈಲ್ಗೆ ಹಾಕ್ರಿ, ಹಾ ಗಲ್ಗೆರಸ್ರಿ ನನ್ನನ್ನ, ನಾನೇ ಕೊಂದಿದ್ದವನನ್ನ, ಇವನೊಬ್ಬನೇ ಅಲ್ಲ, ಇನ್ನ ಮೂರ್ ಜನನ್ನ ಕೊಂದಿದ್ದೀನಿ, ನಾನೇ ಕೊಂದು ಬಿಟ್ಟೆ. ನಾನೇ ಕೊಂದು ಬಿಟ್ಟೆ. ನೀನೆಲ್ಲರೂ ಕೊಂದಿಲ್ಲ, ಇನ್ನೂ ಒಬ್ಬ ಬದುಕಿದ್ದಾನೆ. ಎಸ್ ರಾಜ್. ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಕ್ರಿಮಿನಲ್ ಎಷ್ಟೇ ಬುದ್ಧಿವಂತ ಆದ್ರೂ ಒಂದಲ್ಲ ಒಂದಿನ ಪೊಲೀಸ್ ಕೈಗೆ ಸಿಕ್ಕಾಕೊಳ್ಳೇಬೇಕು, ಶಿಕ್ಷೆ ಆಗ್ಲೇಬೇಕು. ನಾನು ಬಿಡೋದಿಲ್ಲ ನಿನ್ನ, ನಾನು ಬಿಡೋದಿಲ್ಲ, ನಾನು ಕೊಂದೇ ಕೊಲ್ತೀನೋ ನಿನ್ನ, ನಿನ್ನ ಇವತ್ತಲ್ಲ ನಾಳೆ ಕೊಂದೇ ಕೊಲ್ತೀನಿ.